ವಿದ್ಯಾಭ್ಯಾಸ ಮುಗಿತು, ಜಾಬ್ ಹುಡುಕಾಟ ಸ್ಟಾರ್ಟ್ ಆಗಿದೆ. ಎಲ್ಲಿ ಹೋದ್ರೂ ಕೂಡ ಜಾಬ್ ಸಿಗ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಆಸ್ಟ್ರೋಲೈಟ್ ಆಪ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಿ. ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸೊಲ್ಯೂಟ್ಲಿ ಫ್ರೀ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ತರಗತಿ ಇರ್ತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ಹಾಗೆ ಜ್ಯೋತಿಷ್ಯದಲ್ಲಿ ಏನೂ ಗೊತ್ತಿಲ್ಲ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಸ್ವಲ್ಪ ಗೊತ್ತಿರಬೇಕನೋ ಹಾಗೆ ಹೀಗೆ ಅಂತೆಲ್ಲ ಇರ್ತಕ್ಕಂಥದ್ದು ಒಂದು ವಿಚಾರಗಳು ಇರ್ತಕ್ಕಂಥದ್ದು. ಆದ್ರೆ ನಾನು ನಿಮಗೆ ಹೇಳೋದೇನು ಅಂತಂದ್ರೆ, ನಮಗೆ ಲಗ್ನ ಅಂದ್ರೆ ಏನು ಅಂತ ಗೊತ್ತಿಲ್ಲ, 9 ಗ್ರಹದ ಹೆಸರು ಗೊತ್ತಿಲ್ಲ, ಆ ಎಲ್ಲಾ ವಿಚಾರದಲ್ಲೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ 27 ನಕ್ಷತ್ರ ಹೆಸರು ಹೇಳಬೇಕು ಅಂದ್ರೂ ಕಷ್ಟ. ಅಶ್ವಿನಿ, ಭರಣಿ, ಕೃತಿಕಾ ಆ ತರದ ಹೆಸರು ಗೊತ್ತಿಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ, ಜನರಲ್ ಆಗಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಂತ ಒಂದಿರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ 12 ಮನೆ, ಆ 12 ಮನೆಯಲ್ಲಿ 9 ಗ್ರಹಗಳ ಸ್ಥಿತಿ, ಹಾಗೆ 27 ನಕ್ಷತ್ರದ ಪ್ರಭಾವ. ಇಷ್ಟು ಬಿಟ್ಟರೆ ಜ್ಯೋತಿಷ್ಯದಲ್ಲಿ ನೀವು ಏನೇ ತಗೊಳ್ಳಿ, ಇದು ಬಿಟ್ಟು ಬೇರೆ ಏನು ಮಾತಾಡಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲ್ ಟರ್ಮಿನಾಲಜಿ ತಗೊಳ್ಳೋಣ. ಈ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಬಂದಾಗ ಅನೇಕ ವಿಚಾರಗಳು. ನನ್ನ ಒಂದು ಅನಾಲಿಸಿಸ್, ನಾನು 30 ವರ್ಷದ ಅನುಭವದ ಒಂದು ಅನಾಲಿಸಿಸ್ ಹೇಳ್ತೀನಿ. ಮೆಡಿಕಲ್ ಟರ್ಮಿನಾಲಜಿ, ಮೆಡಿಕಲ್ ವರ್ಸಸ್ ಜ್ಯೋತಿಷ್ಯ ಮಾತ್ರ ನಾವು ತಗೊಂಡ್ರೆ, ಫುಲ್ ಅಧ್ಯಯನ ಮಾಡಿ ನಾವೆಲ್ಲ ಮುಗಿಸಿದ್ರು ಕೂಡ ಮ್ಯಾಕ್ಸಿಮಮ್ ಅಂದ್ರೆ 20% ಮೇಲೆ ಇಲ್ಲ. ಅದು 100 ಅಂದ್ರೆ ಜ್ಯೋತಿಷ್ಯ 20% ಅಂದ್ರೆ, ನಾನು ಹೇಳ್ತಾ ಇರೋದು ಎಲ್ಲ ಪ್ರತಿಯೊಂದು ವಿಧದಲ್ಲೂ ಎಲ್ಲ ರೀತಿ ನೋಡ್ತಕ್ಕಂಥದ್ದು, ಷೋಡಶ ವರ್ಗ ನೋಡ್ತಕ್ಕಂಥದ್ದು, ಅಷ್ಟಕ ವರ್ಗ, ಯೋಗಗಳ ಬಗ್ಗೆ, ಹಾಗೆ ಇನ್ನೂ ಡೆಪ್ತಲ್ಲಿ ಹೋಗಿ ಸಹಂಸ್ ನೋಡ್ತೀರಾ, ಅಥವಾ ಷಷ್ಠಿ ಅಂಶ ನೋಡ್ತೀರಾ, ಅಥವಾ ಭೃಗು ಪದ್ಧತಿಯಲ್ಲಿ ನೋಡ್ತೀರಾ, ಜೈಮಿನಿ ಸೂತ್ರಗಳು ನೋಡ್ತೀರಾ, ಇದೆಲ್ಲ ಬೇರೆ ಬೇರೆ ತರ ವಿವರಗಳು. ಇಲ್ಲಿ ಏನಾಗುತ್ತೆ, ಸ್ಕೂಲ್ ಆಫ್ ಥಾಟ್ಸ್ ಅಂತ ಬರುತ್ತೆ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇರ್ತೀನಿ ಅಂದ್ರೆ, ಸ್ವಲ್ಪ ತಗೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇನ್ನು, ಒಂದು ನಿಮಿಷ. ಸ್ಕೂಲ್ ಆಫ್ ಥಾಟ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಸ್ಕೂಲ್ ಆಫ್ ಥಾಟ್ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಅಸ್ಟ್ರಾಲಜಿನ ಸ್ವಲ್ಪ ಇವತ್ತು ಸ್ವಲ್ಪ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನಾನು ಹೇಳ್ತೀನಿ. ಈಗ ಪರಾಶರ ಅಂತ ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ ಅದು, ಪರಾಶರ ಅನ್ನೋದು ಒಂದು ಸಿಸ್ಟಮ್. ಹಾಗೆ ಭೃಗು ಪದ್ಧತಿ ಅನ್ನೋದು ಒಂದು ಸಿಸ್ಟಮ್, ಜೈಮಿನಿ ಅನ್ನೋದು ಒಂದು ಸಿಸ್ಟಮ್, ಹಾಗೆ ಅದರಲ್ಲಿ ಇನ್ನು ಅನೇಕ ವಿಚಾರಗಳಿದೆ. ಮೀನನಾಡಿ ಇದೆ, ಅಥವಾ ಇನ್ನೊಂದು ಲಾಲ್ ಕಿತಾಬ್ ಇದೆ, ಹಾಗೆ ನ್ಯೂಮರಾಲಜಿ ಇದೆ, ಹಸ್ತಸಾಮುದ್ರಿಕ ಇದೆ, ಇವೆಲ್ಲ ಅಲೈಡ್ ಫೀಲ್ಡ್ಸ್. ಇದು ನಾವು ಮೆಡಿಸಿನ್ ಅಂತ ತಗೊಳ್ಬೇಕಾದ್ರೆ, ನಮಗೆ ಸದ್ಯಕ್ಕೆ ನಮಗೆ ಕ್ಯೂರ್ ಆಗ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ ತಗೊಳ್ಬೇಕು ಅಂತಂದ್ರೆ ಅಲ್ಲಿ ನಾವು ಆಲೋಪತಿ ಹೇಳ್ತೀವಿ. ಹಾಗೆ ಸ್ವಲ್ಪ ನಮಗೆ ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ, ದೀರ್ಘಕಾಲದ ಅನಾರೋಗ್ಯ ಇರುತ್ತೆ, ಆಯುರ್ವೇದ, ಇದು ಸಪ್ರೇಟ್, ಬಟ್ ಇಟ್ ಆಲ್ ರಿಲೇಟ್ಸ್, ಕೋರಿಲೇಷನ್. ಬಟ್ ಆದರೆ ಎರಡೂ ಜೆಲ್ ಆಗಲ್ಲ, ಎರಡೂ ಮಿಕ್ಸ್ ಆಗಲ್ಲ. ಅದಾದ್ಮೇಲೆ ನೆಕ್ಸ್ಟು ಹೋಮಿಯೋಪತಿ, ಅದಾದ್ಮೇಲೆ ನೆಕ್ಸ್ಟು ನಾಟಿ ವೈದ್ಯ, ಅದಾದ್ಮೇಲೆ ನೆಕ್ಸ್ಟು ಯುನಾನಿ, ಅದಾದ್ಮೇಲೆ ನೆಕ್ಸ್ಟು ಮನೆಮದ್ದು. ಈ ರೀತಿ ಎಷ್ಟೊಂದು ವಿಧಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ಲು ನಾವೇನೋ ಒಂದು ಕೆಮ್ಮು ಬಂದಿರುತ್ತೆ, ಮನೆ ಔಷಧಿಲಿ ಕೆಲವು ಕ್ಯೂರ್ ಆಗ್ಬಿಡ್ತವೆ, ಆಲೋಪತಿಲಿ ಕ್ಯೂರ್ ಆಗ್ತವೆ, ಕೆಲವು ಕ್ಯೂರ್ ಆಗಲ್ಲ ಅಲ್ಲಿ, ಆಯುರ್ವೇದದ ಬಂದು ಕ್ಯೂರ್ ಆಗುತ್ತೆ, ಎರಡರಲ್ಲೂ ಆಗದೆ ಇರೋದು ಹೋಮಿಯೋಪತಿಲಿ ಕ್ಯೂರ್ ಆಗುತ್ತೆ. ಬಟ್ ಎಲ್ಲಾದ್ರು ಫ್ಯಾಕ್ಟ್ರು ಇವಾಗ ಎಕ್ಸ್ಪೀರಿಯನ್ಸ್ ಇಂದ ಬಂದಿರತಕ್ಕಂಥದ್ದು ಆಲೋಪತಿ ಇಸ್ ಟಾಪ್. ಹೋಮಿಯೋಪತಿಲಿ ಆಗದೆ ಇರೋದು, ಆಯುರ್ವೇದಕ್ಕೆ ಆಗದೆ ಇರೋದು, ಯುನಾನಿಲಿ ಆಗದೆ ಇರತಕ್ಕಂಥದ್ದು
ಆಲೋಪತಿಯಲ್ಲಿ ಬರುತ್ತೆ. ಹಾಗೆ ಜ್ಯೋತಿಷ್ಯದಲ್ಲಿ ಪರಾಶರ ಇಸ್ ಟಾಪ್, ಅದು ಟಾಪ್. ಅದು ಅದಕ್ಕೆ ಒಂದು ಆ್ಯಡ್ ಆನ್ ಕೊಟ್ಟಿದ್ದಾರೆ. ಆ್ಯಡ್ ಆನ್ ಅಂತಂದರೆ ಮನೆ ಮದ್ದು. ಫಾರ್ ಎಕ್ಸಾಂಪಲ್, ಯಾರಾದರೂ ಆಲೋಪತಿ ಏನೋ ಏನೋ ಒಂದು ಕಾಯಿಲೆಗೆ ಒಂದು ಔಷಧಿ ತೊಗೊಳ್ತಾ ಇರ್ಬೇಕು, ಹೇಳ್ತಾರೆ ಎಣ್ಣೆ ತಿನ್ನಬೇಡ್ರಿ, ಖಾರ ಅವಾಯ್ಡ್ ಮಾಡಿ, ಸಾತ್ವಿಕ ಆಹಾರ ತೊಗೊಳ್ಳಿ, ಒಂದಷ್ಟು ದಿವಸ ಎಲ್ಲ ಬಿಟ್ಬಿಡಿ, ಎಣ್ಣೆ ಬಿಟ್ಬಿಡಿ, ಖಾರ ಬಿಟ್ಬಿಡಿ, ಉಪ್ಪಿನ ಪದಾರ್ಥ ಬಿಟ್ಬಿಡಿ, ಬರೀ ಇಡ್ಲಿ ತೊಗೊಳ್ಳಿ, ಬರೀ ಹಾಲನ್ನು ತಿನ್ನಿ. ಇದು ಮನೆ ಮದ್ದು ಥರ ಬರುತ್ತೆ, ಎರಡು ಮಿಕ್ಸ್ ಆಗಿದೆ. ಸೊ ನಮ್ಮ ನಕ್ಷತ್ರ ನಾಡಿ ಎರಡು ವಿಚಾರದಲ್ಲಿ ಮಿಕ್ಸ್ ಆಗಿದೆ. ಒಂದು ಪರಾಶರ ಮೇಯ್ನು, ಅದ್ರ ಜೊತೆಗೆ ಕೆ ಪಿ ಪದ್ಧತಿ ಮಿಕ್ಸ್ ಆಗಿದೆ. ಆ ಕೆ ಪಿ ಪದ್ಧತಿ ಮತ್ತು ಪರಾಶರ ಎರಡೂ ಮಿಕ್ಸ್ ಮಾಡಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಕ್ಷತ್ರ ನಾಡಿ ಅಂತ ಮಾಡಿರ್ತಕ್ಕಂಥ ಒಂದು ಮೂರನೇ ಪದ್ಧತಿ, ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆ್ಯಡ್ ಮಾಡಿರ್ತಕ್ಕಂಥ ಒಂದು ವಿಚಾರ ನಕ್ಷತ್ರ ನಾಡಿ. ಎರಡೂ ಬ್ಲೆಂಡ್ ಆಗಿದೆ, ಎರಡೂ ಬ್ಲೆಂಡ್ ಆಗಿದೆ. ಸೊ ಅದೇ ರೀತಿ ಜ್ಯೋತಿಷ್ಯ 10 ವರ್ಷ ಬೇಕು, 20 ವರ್ಷ ಬೇಕು ಅಂದರೆ ನೀವು ಆಲೋಪತಿನೂ ಕಲಿತರೆ, ಆಯುರ್ವೇದನೂ ಕಲಿತರೆ, ಅಥವಾ ಯುನಾನಿಗೂ ಕಲಿತರೆ, ಅಥವಾ ಹೋಮಿಯೋಪತಿನೂ ಕಲಿತರೆ, ಇವೆಲ್ಲನೂ ಕಲ್ತ್ಕೊಂಬಂದ್ರೆ 10 ವರ್ಷ ಬೇಕು. ಆದರೆ MBBS ಎಷ್ಟು ವರ್ಷ ತೊಗೊಳ್ತೀರಾ? 4 ವರ್ಷ, 5 ವರ್ಷ? MBBSನ ನಾನು 100 ಅಂತ ಹೇಳಿದ್ದೀನಿ, 100 ಅಂತ ಹೇಳಿದ್ದೀನಿ. ಅದರಲ್ಲಿ ಎಲ್ಲ ಜ್ಯೋತಿಷ್ಯನು ಕಲಿತರೆ 20 ಅಂತ ಹೇಳಿದ್ದೀನಿ, 80% ವೇರಿಯನ್ಸು. ಸೊ ನೀವು MBBS ಅನ್ನೋ ಒಂದು ವಿಚಾರಕ್ಕೇನೆ ನೀವು 5 ಇಯರ್ಸ್ ತೊಗೊಳ್ತೀರಾ, 6 ಇಯರ್ಸ್ ತೊಗೊಳ್ತೀರಾ, ಇನ್ನು MD ಮಾಡ್ತೀರಾ 1 ವರ್ಷ ಅಂದರೆ 7 ಇಯರ್ಸ್ ಎಗರು ಬಿದ್ದೋಯ್ತು. ಇನ್ನು ಮೆಕ್ಕಿದ್ದೆಲ್ಲ ಪ್ರಾಕ್ಟೀಸೇ. ಜ್ಯೋತಿಷ್ಯದಲ್ಲಿ ಯಾರಾದರೂ ನಿಮಗೆ 10 ವರ್ಷ ಬೇಕು, 5 ವರ್ಷ ಬೇಕು ಅಂತಂದರೆ ನಂಬರ್ ಒನ್ ಸುಳ್ಳು. ನಮ್ಮ ಅಸ್ಟ್ರಾಲಜಿ ಪೂರ್ತಿ, ನನ್ನಿರ್ತಕ್ಕಂಥ ಭೃಗು ಪದ್ಧತಿ ಇರ್ಬೋದು, ಅಥವಾ ಜೈಮಿನಿ ಪದ್ಧತಿ ಇರ್ಬೋದು, ಹಾಗೆ ನ್ಯೂಮರಾಲಜಿ ಇರ್ಬೋದು, ಹಾಗೆ ಅಷ್ಟಕವರ್ಗ ಇರ್ಬೋದು, ಅಥವಾ ಅನೇಕ ಪಂಚಪಕ್ಷಿ ಶಾಸ್ತ್ರ ಎಷ್ಟೊಂದು ಇರತಕ್ಕಂಥದ್ದು, ವಿಳೆದೆಲೆ ಶಾಸ್ತ್ರ, ಅಷ್ಟಸಾಮುದ್ರಿಕ, ವಾಸ್ತುಶಾಸ್ತ್ರ, ಇಷ್ಟನ್ನು ನಾನು 1 ವರ್ಷ ಸಾಕು ನಾನು ಹೇಳ್ಕೊಡೋದು, 1 ವರ್ಷ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದೇ 4ನೇ ತಾರೀಕು, ನಮ್ಮ 7ನೇ ಡಾಕ್ಟ್ರೇಟ್ ಪ್ರಶಸ್ತಿ ಕೊಡ್ತಾ ಇದ್ದೀವಿ ನಾವು, ಜ್ಯೋತಿಷ್ಯ ರತ್ನ ಅಂತ, ಅದನ್ನು ಡಾಕ್ಟ್ರೇಟ್ ಅಂತ ಕರಿತೀವಿ ನಾವು. ಜ್ಯೋತಿಷ್ಯ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಸರಿಸುಮಾರು 133 134 ಜನ ಈ ಸತಿ ತಗೊಳ್ತಾ ಇದ್ದಾರೆ. ಇದೇ ಭಾನುವಾರ 4ನೇ ತಾರೀಕು, ನಾಳೆ ಎಲ್ಲ ನಾಡಿದ್ದು. ಹಾಗೆ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಅವರು ಬರ್ತಾ ಇದ್ದಾರೆ, ಒಂದು 116 ಜನ ತಗೊಳ್ತಾ ಇದ್ದಾರೆ. ಇದುವರೆಗೂ 900 ಜನ ಪೂರ್ತಿ ಜ್ಯೋತಿಷ್ಯದಲ್ಲಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕಲ್ತಿರ್ತಕ್ಕಂಥವ್ರು ಒಂದು 900 ಜನ ಇದ್ದಾರೆ. ಬರೀ ಒಂದು ಸ್ವಲ್ಪ ಪರಾಶರ, ಸ್ವಲ್ಪ KP, ಸ್ವಲ್ಪ ನಕ್ಷತ್ರ ನಾಡಿ ಸಿಸ್ಟಮ್ನ 60,000 ಜನ ಕಲ್ತಿದ್ದಾರೆ. ಇನ್ನು ಅದರಲ್ಲಿ ಸ್ವಲ್ಪ ಹೈಯರು, ಸ್ವಲ್ಪ ನ್ಯೂಮರಾಲಜಿ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಒಂದು 40,000 ಜನ ಕಲ್ತಿದ್ದಾರೆ. ಅದರಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತೀವಿ, ಇದರಲ್ಲೊಂದು ನಾವು ಏನೋ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿ ಡೀಪಾಗಿ ಹೋಗಿರ್ತಕ್ಕಂಥದ್ದು 95% ವರೆಗೂ ಹೇಳ್ತೀನಿ, ಎಲ್ಲ ವಿಚಾರದಲ್ಲಿ ಕಲ್ತಿರ್ತಕ್ಕಂಥದ್ದು ಅವರು ಡಾಕ್ಟ್ರೇಟ್ಗೆ ಹೋಗ್ತಕ್ಕಂಥದ್ದು, ಆ ಡಾಕ್ಟ್ರೇಟ್ ಅಂತ ನಾವು ಕರಿತೀವಿ. ಅವ್ರಿಗೂ ಕೂಡ 1 ವರ್ಷ ಅದು ಕೋರ್ಸ್ ಆನ್ಲೈನಲ್ಲಿ ಮಾಡ್ತೀವಿ, ಮೊಬೈಲ್ ಮುಖಾಂತರನೇ, ವಾಟ್ಸ್ಆ್ಯಪ್ ಮುಖಾಂತರನೇ ಕಳಿಸ್ತೀವಿ ಇನ್ಫಾರ್ಮೇಷನ್ನು. ಇಂಗ್ಲೀಷಲ್ಲೂ ಕಳಿಸ್ತೀವಿ, ಕನ್ನಡದಲ್ಲೂ ಕಳಿಸ್ತೀವಿ, ನನ್ನ ವಾಯ್ಸ್ ಮೆಸೇಜ್ ಬರುತ್ತೆ, ಯಾವಾಗ ಬೇಕಾದ್ರೂ ಓದ್ಕೋಬೋದು, ಒಂಥರ ದೀರ್ಘಕಾಲ ಯಾವಾಗಲೂ ಇರುತ್ತೆ ಅವ್ರ ಹತ್ರ. ಸೊ ಅದಕ್ಕೆ ಒಂದು PDF ಕೊಡ್ತೀವಿ, ಮತ್ತು 350 ಚಾರ್ಟ್ಸ್ ಕೊಡ್ತೀವಿ ಎಲ್ಲರದ್ದು ಅನಾಲಿಸಿಸು, ಯಾವಾಗ ರಾಮನ್ ಚಾರ್ಟಿಂದ ಹಿಡಿದು ರಾಮ ಕೃಷ್ಣ ಇವ್ರದ್ದು ಇದೆ, ಯಾರ್ದು ಅಕ್ಬರ್ದು, ಔರಂಗಜೇಬು, ಬೀರ್ಬಲ್ದು, ಕೃಷ್ಣರಾಜ ಒಡೆಯರ್ದು, ಮಹಾತ್ಮ ಗಾಂಧಿದು, ಪ್ರತಿಯೊಬ್ಬರದ್ದು ಇದೆ, ಪ್ರತಿಯೊಬ್ಬರದ್ದು 350-400 ಜಾತಕಗಳ ವಿಶ್ಲೇಷಣೆ ವಿತ್ ಅದರದ್ದು ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಅದ್ರ ಜೊತೆ ಎಲ್ಲ ಸಬ್ಜೆಕ್ಟು ಕೊಡ್ತೀವಿ. ಅದ್ರ ಎಲ್ಲ ಸಬ್ಜೆಕ್ಟ್ ಎಷ್ಟು ಡೀಟೇಲ್ ಆಗಿರುತ್ತೆ ಅಂದರೆ ವಾರದಲ್ಲಿ ಇದು ಸೋಮವಾರ ಹುಟ್ಟಿರೋರು ಹೇಗಿರ್ತಾರೆ, ಮಂಗಳವಾರ ಹುಟ್ಟಿರೋರು ಹೇಗಿರ್ತಾರೆ, ಗುರುವಾರ ಹುಟ್ಟಿರೋರು ಹೇಗಿರ್ತಾರೆ, ಯಾವ ತಿಥಿಲಿ ಹುಟ್ಟಿದವ್ರು ಹೇಗಿರ್ತಾರೆ, ಯಾವ ಪಕ್ಷದಲ್ಲಿ ಹುಟ್ಟಿರೋರು ಹೇಗಿರ್ತಾರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರು ಅವರ ಗುಣಲಕ್ಷಣಗಳು ಹೇಗೆ, ಅಷ್ಟು ಡೀಟೇಲಾಗಿ ಡೀಪಾಗಿ ತೊಗೊಂಡು ಹೋಗ್ತೀವಿ ಆ ಒಂದು ಡಾಕ್ಟ್ರೇಟ್ ಕ್ಲಾಸಲ್ಲಿ. ಸೊ ಇಷ್ಟೂ ಕೂಡ ಕಲಿಬೇಕು ಅಂತಂದರೆ ನಮ್ಮ ಹತ್ರ, ನಮ್ಮ ಸಂಸ್ಥೆಯಿಂದ 1 ವರ್ಷ ಬೇಡ. ಅವಾಗ ಸ್ವಲ್ಪ ಬ್ರೇಕ್ ಕೊಟ್ಟು ಫಸ್ಟು ನಕ್ಷತ್ರ ನಾಡಿ 15 ದಿವಸದ ಮಾಡಿದ್ದೀವಿ, ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಹೈಯರ್ ಕ್ಲಾಸ್ ಮಾಡಿದ್ದೀವಿ, ನ್ಯೂಮರಾಲಜಿ ಎಲ್ಲ ಬಂದ್ಬಿಡುತ್ತೆ, ಹೈಯರ್ ಕ್ಲಾಸಲ್ಲಿ ಎಲ್ಲ ಬಂದ್ಬಿಡುತ್ತೆ ಆಲ್ಮೋಸ್ಟು. ನಾವು 3 ಸ್ಟೆಪ್ ಹೇಳೋದು ಡಾಕ್ಟ್ರೇಟ್ಗೆ, 3 ಸ್ಟೆಪ್ಪು. ಒಂದು 15 ಡೇಸ್ ಕ್ಲಾಸಿಗೆ ಬರ್ತಕ್ಕಂಥದ್ದು, ಅದಾದಮೇಲೆ 12 ಡೇಸ್ ಒಂದು ಕ್ಲಾಸ್ ಇದೆ, ಆಮೇಲೆ ನೆಕ್ಸ್ಟ್ 1 ಇಯರ್ದು ಒಂದು ಕ್ಲಾಸು. ಇಷ್ಟೇ, 1 ವರ್ಷ 2 ತಿಂಗಳು 3 ತಿಂಗಳು ಅಂದರೆ 15 ತಿಂಗಳೊಳಗಡೆ ಕಂಪ್ಲೀಟ್ ಎಲ್ಲ ವಿಚಾರಗಳನ್ನು, 90% ಆಫ್ ದಿ ಅಸ್ಟ್ರಾಲಜಿಕಲ್ ಪ್ಯಾರಲೆನ್ಸ್ ಅಂತ ನಾವೇನು ಕರಿತೀವಿ, ವಿಲ್ ಬಿ ಕಂಪ್ಲೀಟೆಡ್, 90% ಆಫ್ ದಿ ಅಸ್ಟ್ರಾಲಜಿ ಪ್ಯಾರಲೆನ್ಸ್. ಸೊ ಈಗ ನಾನು ತೋರಿಸ್ತಕ್ಕಂಥದ್ದು ಏನು ವಿಚಾರ ಅಂತಂದರೆ, ಇಲ್ಲಿ ನೀವು ಇವರು ಕಾಲ್ ಮಾಡ್ತಾರಲ್ಲ, ನಮ್ಮ ಪಬ್ಲಿಕ್ ಅವ್ರು ಕಾಲ್ ಮಾಡಿದಾಗ ಇಲ್ಲಿ
ಇಲ್ಲಿ ತೋರಿಸ್ತಕ್ಕಂಥದ್ದು ಮೋರ್ ರಿಲೇಟೆಡ್ ವಿತ್ ಬೇಸಿಕ್ ಲೆವೆಲ್, ಎಜುಕೇಷನ್ ಹೆಂಗಿದೆ, ಜಾಬ್ ಹೆಂಗಿದೆ, ಮ್ಯಾರೇಜ್ ಹೆಂಗಿದೆ. ಯಾಕಂದ್ರೆ ಜನಗಳಿಗೆ ಬೇಕಾಗಿರೋದು ಇಷ್ಟೇ ಜ್ಯೋತಿಷ್ಯದಲ್ಲಿ, ಅವ್ರಿಗೆ ಇವರ ಗುಣಲಕ್ಷಣಗಳು ಹೇಗೆ, ಇವರು ಗುರುವಾರ ಹುಟ್ಟಿದ್ರೆ ಯಾವ ತರ ಇವ್ರದ್ದು ಮೆಂಟಾಲಿಟಿ ಟೆಂಪರ್ಮೆಂಟ್ ಹೇಗಿದೆ, ಹಾಗೆ ಒಂದು ಒಂದು ಹೆಣ್ಣುಡುಗಿ ಇಂಥ ದಿವಸದಲ್ಲಿ ಋತುಮತಿ ಆದರೆ ಏನು ಫಲಗಳು, ಹಾಗೆ ಋತುಮತಿ ಆದಾಗ ಯಾವ ಬಟ್ಟೆ ಹಾಕಿದ ಮೇಲೆ ಅವಳಿಗೆ ಯಾವ ರೀತಿ ಒಂದು ಫಲಗಳು ಸಿಗಬಹುದು ಮುಂದೆ, ಹಾಗೆ ಯಾರಾದರೂ ಅಮಾವಾಸ್ಯ ದಿವಸದಲ್ಲಿ ಹುಟ್ಟಿದ್ರೆ ಅವರಿಗೆ ಆ ಗ್ರಹಗತಿಗಳ ಮೇಲೆ ಯಾವ ಥರ ಇದೆ, ಹಾಗೆ ಅವರ ಬುದ್ಧಿ ಮಾತ್ರ, ಹಾಗೆ ಪೌರ್ಣಮಿಲಿ ಹುಟ್ಟಿದ್ರೆ ಹೇಗೆ, ಹಾಗೆ ಯಾವ್ಯಾವ ಒಂದು ಗ್ರಹ ಎಲ್ಲೆಲ್ಲಿ ಕೂತ್ಕೊಂಡ್ರೆ ಅವರ ಕಾರಕತ್ವಗಳು ಹೇಗೆ, ಇವರ ತಂದೆ ಇವ್ರ ಜೊತೆ ಹೇಗಿರ್ತಾರೆ, ಇವ್ರ ತಾಯಿ ಇವ್ರ ಜೊತೆ ಹೇಗಿರ್ತಾರೆ, ಮಗಳು ಹೇಗಿರ್ತಾಳೆ, ಅಣ್ಣ ಹೇಗಿರ್ತಾರೆ, ಇದ್ರದ್ದು ಡೀಟೇಲ್ ಸ್ಟಡಿ, ಒಬ್ಬರದು ವ್ಯಕ್ತಿದು ಡೀಟೇಲ್ ಆಗಿ ಬರ್ತಕ್ಕಂಥದ್ದು. ಒಬ್ಬರಿಗೆ ತಾಯಿ ಜೊತೆ ಜಗಳ ಇರುತ್ತೆ, ಅಲ್ಲಿ ಯಾವ ಥರ ಕಾರಕ ಗ್ರಹ ನೋಡ್ತೀವಿ, ದಾಖಲೆ ಮನೆ ನೋಡ್ತೀವಿ, ಅದು ಅದಕ್ಕೆ ಬೇಕು ಡೀಟೇಲ್ಸು. ಆದರೆ ಇವತ್ತಿನ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತ್ರಿ, 100% ಯೋಚನೆ ಮಾಡಿ, ನೀವು ನಿಮ್ಮ ತಾಯಿ ಜೊತೆ ಸಂಬಂಧ ಹೆಂಗಿದೆ ಗೊತ್ತು, ನಿಮ್ಮ ತಂದೆ ಜೊತೆ ಸಂಬಂಧ ಹೆಂಗಿದೆ ಗೊತ್ತು, ನಿಮ್ಮ ಅಣ್ಣನ ಜೊತೆ, ತಮ್ಮನ ಜೊತೆ, ಅಕ್ಕ ಜೊತೆ, ತಂಗಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಸಂಬಂಧ ಗೊತ್ತು. ಬಟ್ ನಿಮಗೆ ಬೇಕಾಗಿರೋದೇನು ಜೀವನದಲ್ಲಿ, ನಾನಿವಾಗ ಇರ್ತಕ್ಕಂಥ ಸ್ಥಿತಿಯಲ್ಲಿ ಏನು ಎಜುಕೇಷನ್ ಮಾಡ್ತೀನಿ, ಯಾವ ಲೈನಲ್ಲಿ ಓದೋದೇ ಒಳ್ಳೆಯದು, ಎಷ್ಟು ಮಾರ್ಕ್ಸ್ ತೆಗಿತೀನಿ, ಅದಾದ ನಂತರ ಜಾಬು ಬೇಗ ಸಿಗುತ್ತೋ ಇಲ್ವೋ, ಇಲ್ಲೇ ಕೆಲಸ ಮಾಡ್ತೀನಾ, ಗೌರ್ಮೆಂಟ್ ಕೆಲಸ ಸಿಗುತ್ತಾ, IAS ಮಾಡ್ತೀನಾ ಅಥವಾ ಅಬ್ರಾಡ್ ಹೋಗ್ತೀನಾ, ಅದಾದ ನಂತರ ಮದುವೆ ಜೀವನ ಹೇಗಿದೆ, ಮದುವೆ ಯಾವಾಗತ್ತೆ, ಮದುವೆ ಬರೋಳು ಕೆಲಸದಲ್ಲಿ ಇರ್ತಾಳೆ ಅದಿರುತ್ತಾ ಅಂತ ವಿಚಾರ, ಅದು ಬಿಟ್ಟರೆ ಚೈಲ್ಡ್ ಬರ್ತ್ ಬರುತ್ತೆ, ಅದು ಬಿಟ್ಟರೆ ನಾನು ಮನೆ ಕಟ್ಟೋದಿರುತ್ತೆ, ಅದು ಬಿಟ್ಟರೆ ಕೊನೆಗೆ ಹೆಲ್ತ್. ಇಷ್ಟೇ ಜ್ಯೋತಿಷ್ಯ ಬೇಕಾಗಿರೋದು ಎಲ್ಲರಿಗೂ ಕೂಡ. ನಾವು ಅಧ್ಯಯನ ಮಾಡಿದಾಗ ಏನಾಗುತ್ತೆ, ಓ ಈ ಗ್ರಹ ಈ ರೀತಿ ಒಬ್ಬರ ಮೇಲೆ ಪ್ರಭಾವ ಬೀರುತ್ತೆ, ಓಕೆ ಸೂರ್ಯ ಏನಾದ್ರು 6ನೇ ಮನೆಯಲ್ಲಿದ್ದರೆ ಇವರು ತಂದೆಗೂ ಇವ್ರಿಗೂ ಸ್ವಲ್ಪ ಆಗ್ಬರಲ್ಲ. ಇದೆಲ್ಲ ಸ್ಟೋರೀಸು, ನನಗೆ ಈ ಸ್ಟೋರೀಸ್ ಎಲ್ಲ ಇಷ್ಟ ಆಗಲಿಲ್ಲ 30 ವರ್ಷದ ಅಧ್ಯಯನದಲ್ಲಿ, ನಾನು ಹೇಳ್ತಾ ಇರೋದು 30 ವರ್ಷದ ಅಧ್ಯಯನದಲ್ಲಿ ಈ ಸ್ಟೋರಿ ಇಷ್ಟ ಆಗಿಲ್ಲ. ಯಾಕಂದ್ರೆ ಕರ್ಮಫಲ ಅವ್ರು ಗೊತ್ತಿರುತ್ತೆ, ಹುಟ್ಟಿದಾಗ್ಲಿಂದಾನೆ ಗೊತ್ತಾಗ್ಬಿಟ್ಟಿರುತ್ತೆ, ತಂದೆ ನಮ್ಗೆ ಯಾವಾಗಲೂ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ, ನಮಗೂ ನಮ್ಮ ತಂದೆಗೂ ಸಂಬಂಧ ಇಲ್ಲ, ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಅಥವಾ ತಾಯಿ ಜೊತೆ ಸಂಬಂಧ ಇಲ್ಲ, ಅಥವಾ ತಾಯಿ ತಂದೆ ತುಂಬ ಒಳ್ಳೆಯವರು, ಯಾರೋ ತಾತ ಸ್ವಲ್ಪ ಸರಿ ಇಲ್ಲ, ಇಂಥ ಹುಟ್ಟಿದಾಗಲೇ ಗೊತ್ತಾಗುತ್ತೆ. ಅದನ್ನು ಜಾತಕದಲ್ಲಿ ನೋಡಿಕೊಂಡು ಗೊತ್ತಿರೋದನ್ನ ಹೇಳುವಂಥ ವಿಚಾರಗಳೇ ತುಂಬ ಜನ ಜ್ಯೋತಿಷ್ಯರು ಮಾಡ್ತಕ್ಕಂಥದ್ದು. ಇವತ್ತಿನ ಕಾಲಕ್ಕೆ ಏನು ಬೇಕು, ಜ್ಯೋತಿಷ್ಯ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಮುಂಚೆ ಹುಡುಗನ ಕ್ಯಾರೆಕ್ಟರ್ ಕೇಳೋರು, ಅರ್ಥ ಆಯ್ತಾ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಮುಂಚೆ ಹುಡುಗನ ಕ್ಯಾರೆಕ್ಟರ್ ಕೇಳೋರು, ಒಳ್ಳೆಯವನ, ಎಲ್ಲರೂ ಬಗ್ಗಿ ಮಾತಾಡಿಸ್ತಾನ, ಬಗ್ಗಿ ಕಾಲು ಮುಗಿತಾನ, ಸೌಮ್ಯವಾಗಿರ್ತಾನ, ಆಫೀಸ್ಗೆ ಹೋಗಿ ಕರೆಕ್ಟಾಗಿ ಮನೆಗೆ ಬರ್ತಾನ, ಏನು ಮಾಡಲ್ವಾ ಅಂತ. ಹಂಗಿಲ್ಲ, ಇವಾಗ ಎಷ್ಟು ದುಡ್ಡು ಮಾಡ್ತಾನೆ, ಎಷ್ಟು ಸಂಬಳ ಬರುತ್ತೆ, ಕಾರ್ ಇಟ್ಕೊಂಡಿದ್ದಾನ, ಸ್ಟೈಲ್ ಆಗಿದ್ದಾನ, ರೇಬ್ಯಾನೇ ಆಗ್ತಾನ, ವಾಚ್ ಒಳ್ಳೆ ಟಿಸಾಟ್ ಹಾಕ್ತಾನ, ಡಾಬರ್ ಮಷನ್ ಹಾಕ್ತಾನ, ಇದನ್ನೆಲ್ಲ ಕೇಳೋದು. ಮನೆ ಬಂಗ್ಲೆ ಕಟ್ಟಿದಾರ, ದುಡ್ಡು ಹೆಂಗಾರ ಮಾಡಿರಲಿ, ಇವತ್ತಿನ ಕಾಲ ಬದಲಾಗಿದೆ, ಜ್ಯೋತಿಷ್ಯನೂ ಬದಲಾಯಿಸ್ಕೊಂಡಿದ್ದೀವಿ. ಪಬ್ಲಿಕ್ಗೆ ನಮ್ಮ ಬರ್ತಾ ಕಲಿತಕ್ಕಂಥ ಸ್ಟೂಡೆಂಟ್ಸು 10ನೇ ತಾರೀಕು ಬರ್ತಾರಲ್ಲ, ಏನು ಬೇಕು ಅವ್ರಿಗೆ ಇವಾಗ, ಏನು ಬೇಕು ಅವ್ರಿಗೆ. ಈಗ ನಾನು ಇದು ವರ್ಕ್ ಮಾಡ್ತಾ ಇದ್ದೀನಿ, ಯಾಕೋ ಟೆನ್ಷನ್ ಆಗ್ತಾ ಇದೆ, ಬಿಸ್ನೆಸ್ ಮಾಡಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. 60-70% ಜ್ಯೋತಿಷ್ಯ ಇವಾಗ ನಿಂತಿರೋದು ಆರ್ಥಿಕದ ಮೇಲೆ, ಅಂದರೆ ಫಿನಾನ್ಸ್ ಮೇಲೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ದುಡ್ಡು ಮಾಡ್ತೀನಾ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಬ್ಯಾಲೆನ್ಸ್ 30%ಅಲ್ಲಿ 15% ಮದುವೆ ವಿಚಾರ, ಸಂಬಂಧದ ವಿಚಾರ, ಲವ್ ಮತ್ತು ರಿಲೇಷನ್ಶಿಪ್ಪು, ಅಫೇರ್ಸು, ಮ್ಯಾರೇಜ್, ಇದು ಅದು ಬಿಟ್ಟರೆ ಇನ್ನು 3ನೇ ವಿಚಾರ ಹೆಲ್ತ್. 60% ಮನಿ 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 ಮನಿ. ಹೆಂಗಸರು ನೋಡಿದ್ರು ನಾನು ಏನಾದ್ರು ಕೆಲಸಕ್ಕೆ ಹೋಗಬೇಕು, ಅಥವಾ ಏನಾದ್ರು ಮನೇಲಿ ಕುತ್ಕೊಂಡು ದುಡಿಬೇಕು, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು. ಎರಡನೇದು ಒಂದು 15%, ಫಸ್ಟ್ ಒಂದು 2-3 ವರ್ಷ ಅಷ್ಟೇ ಆ ಗಂಡ ಹೆಂಡತಿ ಸರಿ ಇಲ್ಲ ಅಂತಂದರೆ 2-3 ವರ್ಷ ನೋಡ್ತಾರೆ ಇವನು ಹಿಂಗೆ ಇದ್ದಾನೆ ಅಂದರೆ, ಒಂದು ಅವನ್ನ ಬಿಟ್ಬಿಟ್ಟು ಹೋಗ್ತಾರೆ, ಅವನು ಇರೋದೇ ಹಿಂಗೆ ಅಂದರೆ ಇನ್ನೊಂದು ರೂಟಲ್ಲಿ ನೋಡಿಕೊಂಡು ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಹೋಗ್ತಾರೆ, ಅದನ್ನು ಅಷ್ಟೇ. ಇನ್ನು ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಹೆಲ್ತ್. ಈ 3ನೇ ಇರೋದ್ರಿ, ನೀವು ಎಜುಕೇಷನ್ ಏನು ಮಾಡ್ತೀರಾ ಬಿಡ್ತೀರಾ ಒಂದಕ್ಕೂ ಸಂಬಂಧ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ಜ್ಯೋತಿಷ್ಯನ ನೀವು ಒಂದು ನಾನು ಹೇಳಿರ್ತಕ್ಕಂಥ ಎಲ್ಲಾನೂ ಓದಿ, ನಿಮ್ಮ ತಂದೆ ಹೆಂಗಿರ್ತಾರೆ, ನಿಮ್ಮ ತಾಯಿ ಹೆಂಗಿರ್ತಾರೆ, ಅವ್ರು ಹೆಂಗಿರ್ತಾರೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿರುತ್ತೆ. ಹೌ ದಿ ಪ್ಲಾನೆಟ್ಸ್ ಅಫೆಕ್ಟ್ ಒನ್ ಪರ್ಸನ್ಸ್ ಲೈಫ್ ಆ್ಯಂಡ್ ವಾಟ್ ಈಸ್ ದಿ ರೆಪರ್ಕಷನ್ಸ್ ಅನ್ನೋದು ಅಧ್ಯಯನ ಮುಖಾಂತರ ಬರುತ್ತೆ ಹೊರತು ಪಬ್ಲಿಕ್ಗೆ ಅದು ಬೇಡ ರೀ, ನಿಮಗೆ ಪಬ್ಲಿಕ್ಗೆ ಬೇಡ. ಯಾಕೆಂದ್ರೆ ಇಲ್ಲಿ ಯಾರಾದ್ರೂ ಕಾಲ್ ಮಾಡೋರು
ನನ್ನ ಮಗ ಸೌಮ್ಯವಾಗಿರ್ತಾನ, ನಂಗೆ ಸಿಗೋ ಗಂಡ ಹಿಂಗಿರ್ತಾನೆ ಅಂತ ಕೇಳ್ತಾರೆ ಅಷ್ಟೇ. ನಾನೇನಾರು ಸೂಪರ್ ಆಗಿರ್ತಾರ್ರಿ, ಚೆನ್ನಾಗಿ ನೋಡ್ಕೊಳ್ತಾರ್ರಿ, ಫಸ್ಟ್ ಕ್ಲಾಸ್ ಆಗಿ ಹೂ ಮೇಲೆ ಇಟ್ಕೊಂಡು ನಿಮ್ಗೆ ಕಾಪಾಡ್ತಾರ್ರಿ, ಕೆಲಸ ಮಾಡಲ್ಲ ರೀ ಅಂತವ್ನು ಬೇಡ ಸರ್, ಅಂಥವ್ನು ಬೇಡ. ಇದೇ ನೆಕ್ಸ್ಟ್ ಕ್ವಶನ್, ಇದೇ ನೆಕ್ಸ್ಟ್ ಕ್ವಶನ್. ಅಂಥವ್ನು ಬೇಡ, ದುಡಿಯೋನ್ ಬೇಕು, ನಮ್ಮನ್ನು ಸಾಕೋನ್ ಬೇಕು, ನೋಡ್ಕೊಳೋನ್ ಬೇಕು. ಸ್ವಲ್ಪ ಬೈದ್ರು ಪರವಾಗಿಲ್ಲ, ಗಲಾಟೆ ಮಾಡಿ ಕಿರಿಕಿರಿ ಪರವಾಗಿಲ್ಲ, ನಮ್ಮ ಜೊತೆ ಇದ್ದು ನೋಡ್ಕೋಬೇಕು. ಇಂಥದ್ದು ಕೇಳ್ತಾರೆ ಹೊರತು ಬೇರೆ ಏನಿಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಣ ಅನ್ನೋನ್ನ, ಅಥವಾ ಇಷ್ಟೇ ಸಾಕು ಎಲ್ಲೂ ಹೋಗೋದು ಬೇಡ, ಅಥವಾ ಒಂದು ಕಂಪ್ನೀಲಿ ಇರ್ತಾನೆ ಅಲ್ಲಿ ಗುಮಾಸ್ತನಾಗಿರ್ತಾನೆ, ಅಲ್ಲೇ ಇರೋದು ಒಂದು 50 ವರ್ಷ 20 ವರ್ಷ ಅಲ್ಲೇ ಇದ್ದು ಅಲ್ಲೇ ಕುಟ್ತಾನೆ ಇರೋದು. ಅಂಥವ್ನು ಇಷ್ಟಪಡಲ್ಲ ಇವಾಗ ಯಾರನ್ನು, ಅಂಥವ್ರು ಬೇಕು ಇಲ್ಲ. ಅವ್ನು ಕರೆಕ್ಟಾಗಿ 10 ಗಂಟೆಗೆ ಹೋಗ್ತಾನೆ, ಕರೆಕ್ಟಾಗಿ 6 ಗಂಟೆಗೆ ಬುಟ್ಟಿ ತೊಗೊಂಬರ್ತಾನೆ, ಇಡ್ತಾನೆ ಕ್ಲೀನಾಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಯಾವುದೋ ಒಂದು ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾನೆ, ನಮ್ದು ನೋಡ್ತಾ ಇರ್ತಾನೆ. ಬೇಡ, ಏನಾರು ಮಾಡ್ಬೇಕು, ಜಾಸ್ತಿ ದುಡಿಬೇಕು. ನಾನು ಮದುವೆ ಮಾಡ್ಕೊಂಡಾಗ 15,000 ಸಂಬಳ, ಈಗ 20 ವರ್ಷ ಆಯಿತು 30,000 ಕೊಡ್ತಾರೆ, 20 ವರ್ಷ ಅಂದ್ರೆ 30. ಇವ್ರ ಜೊತೆಯಲ್ಲಿರೋರೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಕಾರೆಲ್ಲ ತಂದು ನಿಲ್ಸವ್ರೆ, ಅದೇ ಸ್ಕೂಟ್ರ್ ಇತ್ತು ಇವಾಗ ಗಲಾಟೆ ಮಾಡಿ 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 ಒಂದು ಬೈಕ್ ತಗೊಂಡವ್ರೆ. ಎಷ್ಟು ಮನೇಲಿ ಈ ಗಲಾಟೆಗಳು ನಡೆಯಲ್ಲ. ಸೊ ಅಸ್ಟ್ರಾಲಜಿ ಚೇಂಜ್ ಆಗಿದೆ. ಸೊ ಇದೆಲ್ಲ ಚೇಂಜ್ ಆಗಿರೋದ್ರಿಂದ ಏನಾಗ್ಬಿಟ್ಟಿದೆ ಅಸ್ಟ್ರಾಲಜಿ, ಈಗ ಒಂದು ವಿಚಾರಕ್ಕೆ ಮಾತ್ರ ಕುತ್ಕೊಂಡ್ಬಿಟ್ಟಿದೆ, ಒಂದು ವಿಚಾರಕ್ಕೆ ಮಾತ್ರ ಕುತ್ಕೊಂಡಿದೆ, 80% ಒಂದೇ ವಿಚಾರಕ್ಕೆ. ಎಲ್ಲರೂ ಜ್ಯೋತಿಷರ ಹೋಗೋದು ಮದುವೆ ಆಗೋ ಟೈಮಲ್ಲಿ, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಹೋಗಲ್ಲ. ಇಲ್ಲಿ ಫ್ರೀ ಕಾಲ್ಗೆ ಬರ್ತಾರೆ ಗೊತ್ತಲ್ಲ, ನಾವು ಯಾವಾಗಲೂ ಹೇಳ್ತೀವಿ ಫ್ರೀ ಫಿನಾಯ್ಲ್ ಕುಡಿಯೋರು ಬರ್ತಾರೆ ಇಲ್ಲಿ ಫೋನ್, ನಾನೇನು ತಲೆ ಕೆಡಿಸ್ಕೊಳ್ಳ, ನೀವು ಮಾಡ್ಕೊಂಡು ಹೋಗಿ, ನಾನು ಹೇಳಿದೆ ಇದು 15,000 ರೀ ವೀಕ್ಷಕರೆಲ್ಲ ಹೇಳೋದು 15,000. ಎಂಟೈರ್ ನಿಮ್ಮ ಲೈಫ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಕ್ಲಾಸಲ್ಲಿ, ಅದ್ಭುತವಾಗಿ ಓದ್ಬೋದು. ಯಾರು ಹೇಳಿದ್ದು ನಿಮಗೆ, ಯಾರಲ್ಲಿ ತಲೆ ಕೆಟ್ಟವರು ಅವ್ರಿಗೆ ಹೆದರಿಕೆ ಆಗ್ಬಿಟ್ರೆ, ಎಲ್ಲರೂ ಕಲಿಸ್ಕೊಟ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಹೇಳೋ ಹೆದರಿಕೆ ಆಗಿರ್ತಕ್ಕಂಥ ಕಾಂಪೌಂಡ್ರಿಗೆ ಬಂದು ಹೇಳ್ಬೋದು, ಯಾರಮ್ಮ ಹೇಳಿದ್ದು 15 ದಿವಸದಲ್ಲಿ ಕಲಿಬೋದು ಅಂತ. ಇಲ್ಲಿ ಕಲ್ತು ಹೇಳೋರೆಲ್ಲ ಸುಳ್ಳ, ಡಾಕ್ಟ್ರೇಟ್ ಕೊಡ್ತಾ ಇರೋದು ಸುಳ್ಳ. ನಾವು 2015 ನಾನು ವಾಹಿನಿಯಲ್ಲಿ ಬಂದು 2024 ಆಗ್ತಾ ಇದೆ, 8 ವರ್ಷದಿಂದ ನಾನು ಹೇಳಿದ್ರೆ ಇಷ್ಟೊತ್ತಿಗೆ ನಾನು ಏನಾದ್ರು 1 ವರ್ಷ ಸುಳ್ಳು ಮಾಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಜನ ಬಂದ್ಬಿಟ್ಟಿರೋರು, ಏನಿಲ್ಲ ಸರ್ ಏನು ಅರ್ಥ ಆಗ್ತಾಯಿಲ್ಲ, 6 ತಿಂಗಳಿಗೆ ನಂದು ಕಂಪ್ನಿ ಕ್ಲೋಸ್ ಆಗಿರೋದು, 8 ವರ್ಷ ಸತತವಾಗಿ 100ನೇ ಬ್ಯಾಚ್ ಓಡ್ತಾ ಇದೆ, 100ನೇ ಬ್ಯಾಚ್ ಓಡ್ತಾ ಇದೆ ಇವಾಗ, 100ನೇ ಬ್ಯಾಚ್ ಬ್ಯಾಚ್ ವೈಸ್. ಒಂದು ಬ್ಯಾಚಲ್ಲಿ 300 ಜನ ಬಂದಿದ್ದಾರೆ, ಒಂದು ಬ್ಯಾಚಲ್ಲಿ 500 ಬಂದಿದ್ದಾರೆ, ಒಂದು ಬ್ಯಾಚಲ್ಲಿ ಬರೀ 19 ಜನ ಬಂದಿದ್ದಾರೆ, ಒಂದು ಬ್ಯಾಚಲ್ಲಿ ಬರೀ 12 ಜನ ಬಂದಿದ್ದಾರೆ, ನೋ ಪ್ರಾಬ್ಲಮ್. ಒಂದು ಬ್ಯಾಚಲ್ಲಿ 825 ಜನ ಬಂದಿದ್ದಾರೆ, ತರಾವರಿ ಬಂದಿದ್ದಾರೆ. ಅದನ್ನೆಲ್ಲ ಸೇರಿದ್ರೆ ನಾನು ಒಂದೊಂದು ಟಿಕೆಟ್ ಹೇಳ್ತಾರೆ, 20,000 ಜನ ಆಗಿದ್ದಾರೆ. ಜೊತೆಯಲ್ಲಿ ಸೇರಿ ಕಲ್ತಿರ್ತಕ್ಕಂಥದ್ದು ಒಂದು ಫೀಸ್ ಕೊಟ್ಟಿರೋದು, ಬಟ್ ನಾನು ಸುಮ್ಮನೆ ಲೆಕ್ಕ ಹಾಕ್ತೀನಿ, ರ್ಯಾಂಡಮ್ ಲೆಕ್ಕ ಹಾಕ್ತೀನಿ. ನೀವು ಎಷ್ಟು ಜನ ಕಲಿತಾ ಇದ್ದೀರಿ, ನಾನಿದ್ದೀನಿ ಸರ್, ನಮ್ಮ ವೈಫ್ ಇದ್ದಾರೆ, ನನ್ನ ಮಗಳು ಕೂತಿದ್ದಾರೆ, ನಾನಿದ್ದೀನಿ ಸರ್, ನಮ್ಮ ಅಣ್ಣ ಇದ್ದಾರೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಅವಾಗ ಅವಾಗ. ಆ ಥರ ಒಂದು ವಿಚಾರಗಳನ್ನ ತಗೊಂಡಾಗ 60,000 ಜನ ಕಲ್ತಿದ್ದಾರೆ. ಸೊ ನಾನು ಇಟ್ಟಿರ್ತಕ್ಕಂಥ ಫೀಸ್ ಕುಟುಂಬಕ್ಕೆ, ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೇಳಿಸ್ಕೊಳ್ಳಿ, ಕುಟುಂಬಕ್ಕೆ. ನಿಮ್ಗೆ ಅಲ್ಲೇನೆ ನಿಮಗೆ ರೆಮಿಡಿ ಗೊತ್ತಾಗ್ಬಿಡುತ್ತೆ, ನಾನು ಕೊಡ್ತಕ್ಕಂಥ ಆ್ಯಪಲ್ಲೇ ರೆಮಿಡಿ ಇದೆ, ನೀವು ಎಲ್ಲೂ ಯಾರ ಹತ್ರ ಹೋಗೋ ಅವಶ್ಯಕತೆಯೇ ಇರೋಲ್ಲ. ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಅಷ್ಟೇ, ಸ್ವಲ್ಪ ಪ್ರಾಕ್ಟೀಸ್, ಚೂರ್ ಪ್ರಾಕ್ಟೀಸ್, ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್. ಎಲ್ಲ ಪದಾರ್ಥಗಳು ಇಡ್ತೀವಿ, ಯಾವುದಾದ್ಮೇಲೆ 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 ಯಾವುದಾದ್ರೂ ಹಾಕಿದ್ರೆ ಅಲ್ಲಿ ಒಳ್ಳೆ ಸಾಂಬಾರು ಆಗುತ್ತೆ, ಹಿಂದೆ ಮುಂದೆ ಆಗುತ್ತೆ, ಹಾಕ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಜ್ಯೋತಿಷ್ಯ ಯಾರಾದರೂ ಹೇಳಿದ್ರೆ, ಯಾಕಂದರೆ 8 ವರ್ಷದಿಂದ ಹೇಳ್ಕೊಂಡ್ಬರ್ತಾ ಇದ್ದೀನಿ, 15 ದಿವಸದಲ್ಲಿ ಕಲಿಸ್ತೀನಿ, 15 ದಿವಸ ಕಲಿಸ್ತೀನಿ, ಯಾರು ರೊಚ್ಚಿಗೆದ್ದಿದ್ದಾರೆ ಹೇಳಿ ನೋಡೋಣ, ಯಾರು ಇದುವರೆಗೂ ರೊಚ್ಚಿಗೆದ್ದಿದ್ದಾರೆ, ಯಾರು ಇಲ್ಲಿವರೆಗೂ ಹೇಳಿದ್ದಾರೆ ಅವನು ಹೇಳ್ಕೊಡೋದೆಲ್ಲ ಬೋಗಸ್ಸು ಸುಳ್ಳು, ಎಲ್ಲಿ ಎಷ್ಟು ಯಾರೋ ಒಬ್ರು ಬಂದಿದ್ದಾರಾ, ಒಂದು 50 ಜನ ಬಂದು ಇಲ್ಲಿ ಏನಾದ್ರು ನನಗೆ ಹೇಳಿದ್ದಾರೆ, ನಮ್ಮ ಆಫೀಸ್ ಬಂದಿದ್ದಾರಾ, ಅದು ಹೆಂಗ್ರೆ ಹೇಳ್ಕೊಡ್ತೀರಾ 15 ದಿವಸದಲ್ಲಿ ಅಂತ. ನಾನು ನಿಮಗೆ ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇರೋದು, ಪಬ್ಲಿಕ್ಗೆ ಯಾರೂ ಇಲ್ಲ. ಯಾಕಂದರೆ ನಮ್ಮ ಮೆಥಡಾಲಜಿ, ನಮ್ಮ ಒಂದು ಪಾಯಿಂಟ್, 10 ವರ್ಷ ಕಲ್ತಿರೋರು ಅನೇಕರು ಜ್ಯೋತಿಷ್ಯದ ವಿಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ಕ್ಲಾಸಿಗೆ ಬಂದು ಪ್ರಿಡಿಕ್ಷನ್ ಹೇಗೆ ಮಾಡಬೇಕು, ಪ್ರಿಡಿಕ್ಷನ್ ಯಾವ ಮೆಥಡಾಲಜಿಲಿ ಮಾಡಬೇಕು ಅಂತ ಹೇಳಿ, ನಮ್ಮ ಆ್ಯಪ್ ಅದ್ಭುತವಾಗಿದೆ ಅಂತ ಹೇಳಿ, ಸರ್ ನನ್ನ 10 ವರ್ಷ ಅನುಭವ ಇದೆ, ಪ್ರಿಡಿಕ್ಷನ್ ಕರೆಕ್ಟಾಗಿ ಬರಲಿಲ್ಲ, ನಿಮ್ಮ ಕ್ಲಾಸ್ 15 ದಿವಸ ಕುತ್ಕೋಬೇಕು ಅಂತ ಹೇಳಿ ಬಂದು, ಅವ್ರು 15 ದಿವಸ ಆದಮೇಲೆ ಒಂದೇ ಮಾತು ಹೇಳಿದ್ದು, ಛೇ ನಿಮ್ಮನ್ನು ನೋಡ್ತಾ ಇದ್ದೆ ಪ್ರೋಗ್ರಾಮು, ನಾವು 10 ವರ್ಷ ಆಯಿತು ಕಲ್ತಿರೋದು, 12 ವರ್ಷ ಆಯಿತು, ನಾವು ಆ ಕತೆ ಈ ಕತೆ ಈ ಕತೆ ಹಂಗೆಲ್ಲ ಹೇಳ್ತಾ ಇದ್ದೀವಿ, 7ನೇ ಮನೆಲಿ ಹಂಗಿರ್ಬೇಕು 8ನೇ ಮನೆ ಇರಬೇಕು ಅಂತ, ಈಗ ನೀವು 15ದೇ ದಿವಸದಲ್ಲಿ ಕಲಿಸ್ಕೊಟ್ಟಿದ್ದು, ನಾನು 3 ವರ್ಷದ ಹಿಂದೆ ಬಂದಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ನಂದು ಹೇಳ್ತಕ್ಕಂಥ ಜಾತಕಗಳೆಲ್ಲ ಪರ್ಫೆಕ್ಟ್ ಆಗಿರೋದು, ಸರ್ ಲೇಟಾಗಿ ಬಂದುಬಿಟ್ಟೆ, ಅವರು ಇವ್ರ ಮಾತು ಕೇಳ್ಕೊಂಡು ಅನುಮಾನ ಇತ್ತು, ಅವರೇ ಹೇಳಿದ್ದಾರೆ 10 ವರ್ಷ 12 ವರ್ಷ ಓದಿರೋರು ಎಷ್ಟೋ ಜನ ಜ್ಯೋತಿಷರು, ಒಂದೇ ವರ್ಡು ಅನುಮಾನ ಇತ್ತು, ಅನುಮಾನ ಇತ್ತು ಫೈನಲಿ. ಸೊ ಆ ಕಾರಣದಿಂದ ನಿಮ್ಗೆಲ್ಲರಿಗೂ ಹೇಳೋದೊಂದೇ, ಈ ಪಬ್ಲಿಕ್ಗೆ ಎಲ್ಲ ಹೇಳೋದೊಂದೇ, ಹೆದರ್ಕೊಳ್ಳೇಬೇಡಿ.
ಫಸ್ಟ್ ಪಾಯಿಂಟ್ ಅಲ್ಲಿ. ಆಮೇಲೆ ಏನು ನಮ್ಗೇನು ಲಕ್ಷ ಕೊಡ್ತಾ ಇಲ್ಲ ಅಥವಾ ಏನೋ ಬಾಂಡ್ಗಳು ಕೊಡ್ತಾ ಇಲ್ಲ, ಯಾವುದೋ ಸ್ಕ್ಯಾಮ್ಗಳು ಇರ್ತಾವಲ್ಲ ಚಿಟ್ ಫಂಡ್ಗಳು, ಅಲ್ಲೊಂದು 5 ಲಕ್ಷ ಹಾಕ್ದೆ ಚೀಟಿಲಿ ಒಂದು 20 ಲಕ್ಷ ಹಾಕ್ದೆ, ಯಾರಿಗೋ ಗೊತ್ತಿರೋರ್ಗೆ 12 ಲಕ್ಷ ಕೊಟ್ಟೆ. ನಮ್ಮ ಫೀಸು ವಿತ್ ಆ್ಯಪ್ ವಿತ್ PDF ನೋಟ್ಸ್, ಎಷ್ಟೋ ನೋಟ್ಸ್ ಬರುತ್ತೆ. ಟೋಟಲ್ ನೋಟ್ಸ್ ನೀವು ಟೋಟಲ್ ಮಾಡಿದ್ರೆ 150 ಪೇಜ್ ಬರುತ್ತೆ, 150 ಪೇಜ್ ಬರುತ್ತೆ. ಅಂದರೆ ಕನಿಷ್ಠ ಒಂದು 100 ಪಿಕ್ಚರ್ಸ್ ಕೊಡ್ತೀವಿ. 100 ಪಿಕ್ಚರ್ಸ್ ಯಾವ ಥರ ಬೇರೆ ಬೇರೆ ಥರ ಬ್ರಹ್ಮಾಂಡದ್ದು ಎಲ್ಲ ಪ್ರತಿಯೊಂದು ಒಂದು ಬೇಸಿಕ್ ಅಂತ ಹೇಳ್ತೀವಿ ಅಥವಾ ಕೆಲವರು ಸ್ಕ್ರಾಚ್ ಅಂತ ಹೇಳ್ತಾರೆ ಅಲ್ಲಿಂದ ತೊಗೊಂಬಂದು ಪ್ರಿಡಿಕ್ಷನ್ ಲೆವೆಲ್ ತೊಗೊಂಬರ್ತೀವಿ. ಇನ್ನು ನೀವು ಅಲೈಡ್ ಸಬ್ಜೆಕ್ಟ್ ಹೋಗಬೇಕು ಅಂದರೆ ಆಮೇಲೆ ನೆಕ್ಸ್ಟ್ ಹೈಯರ್ ಕ್ಲಾಸ್ ಅಂತೀವಿ. ಅಲೈಡ್ ಸಬ್ಜೆಕ್ಟ್ ಅಂದ್ರೆ ಏನು, ನಾನು ನ್ಯೂಮರಾಲಜಿ ಬಗ್ಗೆ ತಿಳ್ಕೊಬೇಕು. ಅವೇನು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ, ಲೈಟಾಗಿ ಏನೋ ಅದು ಏನಂತಂದ್ರೆ, ಈಗ ನಾವು ಬೈಕ್ ಓಡಿಸ್ತಾ ಇದ್ರೆ ಆ ಬೈಕಿಗೆ ಒಂದು ಗ್ರಿಪ್ ಇದ್ದಂಗೆ, ಆ ಗ್ರಿಪ್ ಸ್ವಲ್ಪ ಸಾಫ್ಟ್ ಆಗಿರೋ ಗ್ರಿಪ್ ಬರ್ತದಲ್ಲ ಹಂಗಿದ್ದಂಗೆ ಅಷ್ಟೇ, ಆ ರಬ್ಬರ್ ಎಕ್ಸ್ಟ್ರಾ ಇದ್ದಂಗೆ ಅಷ್ಟೇ. ನ್ಯೂಮರಜಿಂದನೇ ಏನೂ ಆಗಲ್ಲ. ಕೆಲವರೆಲ್ಲ ಬರೀ ನ್ಯೂಮರಜಿಲೇ ಬೊಗಳೆ ಬಿಡ್ತಾರೆ, ಈ ನಂಬರ್ ಅವ್ರು ಹಂಗಾಗ್ತಾರೆ, ಈ ನಂಬರ್ ಅವ್ರು ಡೇಂಜರು, ಆ ನಂಬರ್ ಅವ್ರಿಗೆ ಪಂಚರು, ಈ ನಂಬರ್ ಅವ್ರಿಗೆ ಫ್ಯೂಚರು, ಅವೆಲ್ಲ ಯಾವುದೂ ಇಲ್ಲ. ನ್ಯೂಮರಜಿಲಿ ಆ ಥರ ಯಾವುದೂ ಇಲ್ಲ. ನ್ಯೂಮರಲಜಿಲಿ ನಿಮ್ಮ ಡೇಟು, ನಿಮ್ಮ ಒಂದು ಮಂತು ಮತ್ತು ನಿಮ್ಮ ಇಯರಲ್ಲಿ ಒಂದು 3 ಫಾರ್ಮುಲಾ ಬರುತ್ತೆ. ನಿಮ್ಮದು ಬರ್ತ್ ನಂಬರ್ ಬರುತ್ತೆ, ನಿಮ್ಮದು ಫ್ಯೂಚರ್ ನಂಬರ್ ಬರುತ್ತೆ, ಮತ್ತು ಸೋಲ್ ನಂಬರ್ ಬರುತ್ತೆ. ಈ 3 ನಂಬರ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಲಕ್ಕಿ ನಂಬರ್ಸ್ ಬರುತ್ತೆ. ಆ ಲಕ್ಕಿ ಬರ್ತಕ್ಕಂಥ ಲಕ್ಕಿ ನಂಬರ್ಸಲ್ಲಿ ನಿಮ್ಮ ಹೆಸರಿದ್ರೆ ಉತ್ತಮವಾಗಿರುತ್ತೆ, ಇಲ್ಲ ಅಂದರೆ ಹೆಸರು ಚೇಂಜ್ ಮಾಡಬಾರ್ದು. ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಹೆಸರು ಅದು ಎಷ್ಟೋ ದಿವಸದಿಂದ ವೈಬ್ರೇಷನ್ ಆಗಿದೆ. ಅಟ್ಲೀಸ್ಟ್ ಯಾವ ನಂಬರ್ಸ್ ಬರುತ್ತೋ ಅದು ನಾವೇನಾದ್ರೂ ಒಂದು ಹೊಸ ಬಿಸ್ನೆಸ್ ಇಡ್ತಾ ಇದ್ದೀವಿ, ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂಥದಕ್ಕೆ ಇಲ್ಲಿ ಕೆಳಗೆ ಬರ್ತಕ್ಕಂಥ ಒಂದು ಈ 3ಕ್ಕೂ ರಿಲೇಟ್ ಆಗಿರ್ತಕ್ಕಂಥದ್ದು, ಬರ್ತ್ ನಂಬರ್, ಫ್ಯೂಚರ್ ನಂಬರ್, ಸೋಲ್ ನಂಬರ್ ರಿಲೇಟ್ ಆಗಿರ್ತಕ್ಕಂಥ ನಂಬರ್ಸ್ನ ನಾವು ಯಾವ್ದಾದ್ರೂ ಗಾಡಿ ತೊಗೊಳ್ತಕ್ಕಂಥದ್ದು ಟೋಟಲ್ ಮಾಡಿದಾಗ ಬರ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ಅಂಗಡಿ ಓಪನ್ ಮಾಡ್ತೇವೆ ಅದಕ್ಕೊಂದು ಹೆಸರಿಡಬೇಕು ಅದು, ಅಥವಾ ಯಾವ್ದಾದ್ರು ಸೈಟ್ ತಗೊಳ್ತಾ ಇದ್ದೀವಿ ಆ ಸೈಟ್ ನಂಬರ್ ಹಿಂದೆ ಇದು ಈ ಥರ ಇರ್ತಕ್ಕಂಥದ್ದು, ಅಥವಾ ನಾವು ಯಾವ್ದಾದ್ರು ಒಂದು ಹೋಗಿ ಹೋಟ್ಲಲ್ಲಿ ಯಾವ್ದೋ ಒಂದು ಬಿಸ್ನೆಸ್ ಡೀಲ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಆ ಹೋಟ್ಲಲ್ಲಿ ನಾವು ಸೆಲೆಕ್ಟ್ ಮಾಡಿ ಈ ನಂಬರ್ ಸಿಗುತ್ತಾ ಅಂತ ಹೇಳಿ ಆ ಹೋಟ್ಲಲ್ಲಿ ಕೂತ್ಕೊಂಡು ಒಂದು ಬಿಸ್ನೆಸ್ ಮೀಟ್ ಮಾಡ್ತಕ್ಕಂಥದ್ದು, ಅಂಥದಕ್ಕೆಲ್ಲ ಯೂಸ್ ಆಗ್ತಕ್ಕಂಥದ್ದು ಸ್ವಲ್ಪ ಒಂದು ಏನಂತಾರೆ ಆ್ಯಡ್ ಆನ್ ಅಂತ ನಾವು ಕರಿತೀವಿ ಇದಕ್ಕೆ. ಆ್ಯಡ್ ಆನ್ ಕ್ಲಾಸಸ್ ಮಾತ್ರ ಇಲ್ಲಿ ಕೊಡ್ತಕ್ಕಂಥದ್ದು. ಇವತ್ತು ಯಾವುದೇ ಕಾಲ್ಸ್ ತೊಗೊಂಡಿಲ್ಲ, ಯಾಕಂದರೆ ಮುಂದಿನ ವಾರ ಒಂದು ವಾರ ಇದೆ. ಇಲ್ಲಿ ಕೇಳೋದನ್ನು, ಇಲ್ಲಿ ಕಾಲ್ ಮಾಡಿ ಪದೇ ಪದೇ ಕೇಳೋದನ್ನು ಪಬ್ಲಿಕ್ ಇರೋರು ನಿಲ್ಲಿಸಿ ನಾವು ಸೇರ್ಕೊಳ್ಳೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ಈ ಒಂದು ವೇದದ ಅಂಗ ಆಗಿರತಕ್ಕಂಥ ಅಥರ್ವ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಒಂದು ಜ್ಯೋತಿಷ್ಯನ ಕಲಿಯೋಣ. ನಮಗೆ ಬರ್ತಕ್ಕಂಥ ಕರ್ಮದಲ್ಲಿ ಏನೇನಿದೆ ಏನೇನಿಲ್ಲ ಅಲ್ಲಿ ಬರ್ತಕ್ಕಂಥ ಪರಿಹಾರಗಳನ್ನು ನಾವೇ ನೋಡ್ಕೊಂಡು ಮಾಡೋಣ. ತಲೆಯಿಂದ ತೆಗೆದಾಕ್ಬಿಡಿ. ಯಾರೋ ಪುರೋಹಿತರ ಹತ್ರನೇ ಹೋಗಬೇಕು, ಜ್ಯೋತಿಷ್ ಹತ್ರನೇ ಹೋಗಬೇಕು ತಿಳ್ಕೊಳಕ್ಕೆ ಅಂತ ಇಲ್ಲ. ಅವ್ರು ಹೇಳಿದ್ ನೀವು ಕೇಳ್ಕೊಂಬರ್ತೀರಾ ಎಲ್ಲ ತಲೆ ಕೆಟ್ಟತ್ತೆ. ಯಾವಾಗ ನಿಮಗೆ ನೀವೇ ಓದ್ತೀರ ಜ್ಯೋತಿಷ್ಯ ಮಾತ್ರ ನಾನು ಹೇಳೋದು, ಎಲ್ಲಾನು ಅಲ್ಲ. ಮೆಡಿಕಲ್ ಎಲ್ಲ ನಾವೇ ಮಾಡ್ಕೊಳ್ಳೋದಲ್ಲ, ಯಾಕಂದ್ರೆ ನಾನು ಹೇಳಿದ್ದೀನಿ ನಿಮಗೆ ಇನ್ನೊಂದ್ಸತಿ ಹೇಳ್ತಾ ಇದ್ದೆ. ಮೆಡಿಕಲ್ 100 ಇದು ಫುಲ್ ಓದಿದ್ರೆ 20 ಫುಲ್ ಜೋ. ನೀವು ಮೆಡಿಕಲ್ ಪೂರ್ತಿ ಓದಬೇಕು ಎಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ರೆ MD ಅರ್ಥ ಮಾಡ್ಬೇಕು ಅಂದ್ರೆ 100 ಪಾಯಿಂಟ್ಸ್. ಫುಲ್ ಜ್ಯೋತಿಷ್ಯ ಓದಬೇಕು ಅಂದ್ರೆ 20 ಪಾಯಿಂಟ್ಸ್. ಅದು ಏನೋ ಡಾಕ್ಟರೇಟ್ ಲೆವೆಲ್, ಜ್ಯೋತಿಷ್ಯದ ರತ್ನ ಲೆವೆಲ್ ಹೋಗ್ಬೇಕಂದ್ರೆ 20 ಪಾಯಿಂಟ್ಸ್. ಇನ್ನು 80 ಪಾಯಿಂಟ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಮೆಡಿಕಲ್ ಎಲ್ಲ ಓದೋದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ವೇ ಅಲ್ಲ. ದಿ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್ 20 ಪಾಯಿಂಟ್ಸ್ ಅಲ್ಲಿ ಮುಗಿಸ್ಬೋದು, ವಿಚ್ ಇಸ್ ಈಕ್ವಲ್ ಟು 100 = 20 ಅಸ್ಟ್ರಾಲಜಿ ಮಾತ್ರನೇ. ಸೊ ಮನಸ್ಸಿಂದ ತೆಗೆದಾಕಿ, ಪಬ್ಲಿಕ್ ಅವರೆಲ್ಲ ಮನಸ್ಸಿಂದ ತೆಗೆದಾಕಿ, ದಿ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್ ಈಸ್ ಅಸ್ಟ್ರಾಲಜಿ ಅಸ್ಟ್ರಾಲಜಿ ಅಸ್ಟ್ರಾಲಜಿ. 10th ಓದಬೇಕು ಇವತ್ತು ಅಂದರೆ, ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇವತ್ತು 10th ನಾವೆಲ್ಲ ಕೂತ್ಕೊಂಡು ನಾನು ಸೇರಿಸ್ಕೊಂಡು ಕೂತ್ಕೊಂಡು ಓದಬೇಕು ಅಂದರೆ ಅಷ್ಟು ಈಸಿ ಆಗಲ್ಲ. 10th CBSE ICSE ಸಿಲೆಬಸ್ ಏನಾದ್ರು ಓದಿದ್ರೆ ತಲೆ ಕೆಟ್ಟೋಗಿರುತ್ತೆ. ಅಲ್ಲಿ ಬರ್ತಕ್ಕಂಥ ಮ್ಯಾಥಮೆಟಿಕ್ಸು ಫಿಸಿಕ್ಸು ಕೆಮಿಸ್ಟ್ರಿ ಓದೋಕ್ಕಾಗಲ್ಲ. ಅದಕ್ಕಿಂತ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ಜ್ಯೋತಿಷ್ಯ, ಅದಕ್ಕಿಂತ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು. ಎಲ್ಲಿ ಬೇಕಾದ್ರೂ ಬರೆದ್ಕೊಡ್ತೀನಿ. ದಿ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್. ಅಲ್ಲಿ ನಾವು ನಮ್ಮ ಬದುಕುಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಸಬ್ಜೆಕ್ಟು. ಮಿಸ್ ಮಾಡಬೇಡಿ ಈ 100th ಬ್ಯಾಚು, ಬನ್ನಿ ಜಾಯ್ನ್ ಆಗಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಸನಾತನ ಧರ್ಮದ ಕೊಡುಗೆ ಆಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11:26:40 ಸಿಗುತ್ತೆ. ಹಾಗೆ 11:26:40 ಬುಧ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ,
ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10 ಶುರುವಾಗುವ ನಕ್ಷತ್ರನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ಪ್ರತಿದಿನ 2 ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.